ನಮಸ್ಕಾರ ಸ್ನೇಹಿತರೆ, ನಾವ್ ಹಿಂಗ ನ್ಯೂ ಚಾನೆಲ್ ನಾಗ ಸ್ವಾಗತ ಸುಸ್ವಾಗತ. ನಾ ಕೇಳಾಮ ನೀ ಹೇಳಾಮ, ಇದಕ್ಕೆ ನೀ ಹೇಳಾಮ ನಾ ಕೇಳಾಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ಸುಡಗಾಡ್ ಜಿಲ್ಲೆಯ ಸತ್ಯನಾಶ್ ತಾಲೂಕಿನ MLA ಆದಂತ ಬ್ಲ್ಯಾಕ್ ಬಸಪ್ಪ ಅವರು ನಮ್ ಜೊತೆ ಇದ್ದಾರೆ. ಸ್ವಾಗತ ಸುಸ್ವಾಗತ. ನಮಸ್ಕಾರ. ನಮಸ್ಕಾರ ಅಂದ್ರ ನಾವ್ ನಮಸ್ಕಾರ ಮಾಡ್ಲಕ್ ನೀವ್ ನಮಸ್ಕಾರ ಮಾಡಾರ? ನಮಸ್ಕಾರ ಅಂದ್ರ ನಾವ್ ಹೇಳ್ಬೇಕ ನೀವ್ ನಮಸ್ಕಾರ ಮಾಡಾರ ಅಂದ್ರ ನಮ್ ಕಿಮ್ಮತ್ತಿಲ್ಲ ಇರ್ಲಾಳ, ನಮಗ್ ಮರ್ಯಾದೆ ಇಲ್ಲ. ನಮಸ್ಕಾರ ಇಟ್ಕೋರಿ, ನಿಮ್ ನಮಸ್ಕಾರ ಇಟ್ಕೋರಿ. ನೋಡ್ರಿ ಜನತ, ಓಟ್ ಗೀಟ್ ಬೇಕಾದ್ರೆ ಮನಿ ಮನಿಗೆ ಬಂದು ನಮಸ್ಕಾರ ಮಾಡ್ತಾರ. ಇಲ್ಲಿ ಬಂದು ಹತ್ತು ನಿಮಿಷ ಆದ್ರು ನನಗೆ ನಮಸ್ಕಾರ ಮಾಡೋರು. ನಾ ನಮಸ್ಕಾರ ಮಾಡ್ಬೇಕು, ನಮಸ್ಕಾರ ಮಾಡ್ರು. ಇಲ್ಲಿ ರಿಲ್ಯಾಕ್ಸ್ ಆಗ್ರಿ, ಕೂಲ್ ಆಗ್ರಿ. ಇವತ್ತ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಕೆಲವೊಂದು ನಾವು ಪ್ರಶ್ನೆ ಕೇಳ್ತು. ನಾವು ಎತ್ತ ಬೇಕಾದಂಗೆ ಕೇಳಿ ನೀವು ಕರೆಕ್ಟಾಗಿ ಉತ್ತರ ಹೇಳ್ಬೇಕು. ನಾವು ಬೇಕಾದಂಗೆ ಕೇಳಾರ ನೀವು ಕರೆಕ್ಟಾಗಿ ಉತ್ತರ ಹೇಳ್ಬೇಕು. ಕರೆಕ್ಟಾಗಿ ಉತ್ತರ ಹೇಳಿಲ್ಲ ಅಂದ್ರೆ ಲೆಕ್ಕ ಬೇರೆ. ನೀವು ಕರೆಕ್ಟಾಗಿ ಕೇಳ್ರಿ, ನಾನು ಕರೆಕ್ಟಾಗಿ ಹೇಳ್ತಲ್ಲ. ನೋಡ್ರಿ ಸರ, ನಾವು ಕರೆಕ್ಟಾಗಿ ಕೇಳಿದ್ವಿ ನಿಮ್ಗೆ, ನೀವು ಕರೆಕ್ಟಾಗಿ ಹೇಳ್ರಿ. ಅದೇನಾಕೈತಪ್ಪ ಅಂದ್ರೆ ಅಪ್ಪ ಮಗ ಕೂತು ಮಾತಾಡಂಗೆ ಅನಿಸ್ತದೆ, ಮಜಾ ಬರಂಗಿಲ್ಲ. ನಾವು ಏನ್ ಕೇಂದ್ರ ಕೇಳ್ಬೇಕು ನಿಮ್ಗೆ, ನೀವು ಅದನ್ನ ಹೇಳಕ್ಕೆ ಹೋಗಿ ಏನ್ ಕೇಂದ್ರ ಹೇಳ್ಬೇಕು. ನಾವು ಅದನ್ನ ಒದರಿಯಾಡಿ ಹೇಳ್ಬೇಕು ಹಂಗ ಹಿಂಗ ಅಂತ ನಿಮ್ಗೆ ಸಿಗಿಸಿ. ಅದನ್ನ ನಾಲ್ಕು ಮಂದಿ ನೋಡ್ಬೇಕು, ಅವ್ರು ಹೋಗಿ 40 ಮಂದಿಗೆ ಹೇಳ್ಬೇಕು, ಅವ್ರು ಏನ್ ಕೇಂದ್ರ ತಿಳ್ಕೊಬೇಕು. ಅದಕ್ಕಿಂತ ಕಾರ್ಯಕ್ರಮಕ್ಕೆ ಒಂದು ಮಜಾ, ಅವಾಗ ನಮ್ TRP ಹೆಚ್ಚಾಕೈತಿ. ಎರಡು ಬಿಡ್ರಿ ಸರ, ನಾ ಈಗ ಸದ್ಯ ಒಂದು ಕೆಲವೊಂದು ನಿಮ್ಮ ಲೈಫ್ ಬಗ್ಗೆ ಪರ್ಸನಲ್ ಪ್ರಶ್ನೆ ಮಾಡ್ತಾನು, ಅದಕ್ಕೆ ನೀವು ಉತ್ತರ ಕೊಡಬೇಕು. ನೀವು ರಾತ್ರಿ ಎಷ್ಟು ಗಂಟೆಗೆ ಮಕ್ಕೋತೀರಿ? ಇವನಪ್ಪ ಶಿಕ್ಷಕ ಕೂತಾನ ಸರ್, ಯಾಕೋ ಒಂದು ಸ್ವಲ್ಪ ಅಡ್ಮುಟ್ ಕಾಣತಾನಿವೇನ. ಅವ ಹೆಂಗ ಪ್ರಶ್ನೆ ಕೇತಾನಲ್ಲ, ಕರೆಕ್ಟ್ ಅಷ್ಟು ಉತ್ತರ ಹೇಳ್ರಿ. ನೆಕ್ಕಿ ಮತ್ತೆ ಸಿಗಸತಾನ ನಿಮ್ಮ ನಾವು ಏನ ಜಲ್ದಿ ಮಕ್ಕೋತ ಅಂತ ಹೇಳ್ಬಿಡ್ರಿ 8 ಗಂಟೆಗೆ. ನಾ ನೋಡಪ್ಪ 7 ಊಟ ಮಾಡ್ತಾನೆ, 8 ಅಂದ್ರೆ ಮಕ್ಕೋತ ನೋಡ. ಚಂತ ಕೇರ್ ನಮ್ಮ ಎಲ್ಲ ಸಾಹೇಬ್ರಿ ಏನಂತ ಕೇಳಲ್ಲ, 7 ಊಟ ಮಾಡಿ 8 ಗಂಟೆಗೆ ಮಕ್ಕೋತಾರ. ನಿದ್ದೆ ಹೆಂಗ ಹತ್ತೈತಿ ಇವತ್ತು ಜಗತ್ತಿನಾಗ ಏನ್ ನಡೆದೈತಿ? ರಾತ್ರಿ 12 ಮಟ್ಟ ಗಂಡ ಹೆಂಡತಿ ಜಗಳಾಡತಾರ, ಮಕ್ಕಳ ಮಲ್ಕೋವಾದು, ನೀದ್ ಬರವ, ಬೆಳಿಗ್ಗೆ ಹಂಗೆ ರೊಕ್ಕ ಕುಸ್ಬೇಕತ್ತೆ ಟೆನ್ಷನ್ ದಾಗ, ಮೈಂದಿಗೆ ನೀದ್ ಬರವ, ಕೆಲ್ಸದ ಬಗ್ಸಿಲಿ ಮೈಂದ ಸಾಯತಾರ. ಆದ್ರೆ ನಮ್ಮ MLA ಸಾಹೇಬ್ ಏನ್ ಮಾಡತ್ತಾರ, 7 ಊಟ ಮಾಡಿ 8 ಗಂಟೆಗೆ ಮಕ್ಕೋತಾರೆ. ಇತರ ಉದಾಹರಣೆ ಏನಪ್ಪಾ ಅಂದ್ರ, ಚಿಂತಿದ ಕ್ವಾನ ಸಂಖ್ಯಾಕ ಮಕ್ಕೋತದ, ಆಟಕ್ಕೆ ಈ ಕ್ವಾನ ಮಕ್ಕೋತೈತಿ. ನೋಡಿ ಇದಕ್ಕೆ ನಮ್ಮ ಪ್ರಶ್ನೆಗೆ ಉತ್ತರ, ಈ ಜನತ ಇದಕ್ಕೆ ಉತ್ತರ ಹೇಳಬೇಕಾರ ನಿಮ್ಗೆ ನಿದ್ದರೆ ಹೆಂಗ ಹತ್ತೈತ್ರಿ? ದೇಶದ ಬಗ್ಗೆ ಕಾಳಜಿ ಇಲ್ಲಂಗಾರ ನಿಮ್ಗೆ? ಇದಕ್ಕೆ ಉತ್ತರ ಬೇಕು, ನಮ್ ಜನತ ಈಗ ಉತ್ತರ ಕೇಳತೈತಿ. ಉತ್ತರ ಹೇಳ್ಬೇಕು ನೀವು, ನೀವು ಉತ್ತರ ಹೇಳ್ರಿ ಸರ್. ಐ ವಾಂಟ್ ಆನ್ಸರ್ ಸರ್, ಐ ವಾಂಟ್ ಆನ್ಸರ್ ಟು ಮೀ. 7 ಯಾವ ಊಟ ಮಾಡ್ತೀರಿ? 8 ಗಂಟೆಗೆ ನಿಮ್ ನಿದ್ದೆ ಹೆಂಗ ಹತ್ತೈತಿ? ನಮ್ಗೆ ಈಗ ಉತ್ತರ ಬೇಕಂದ್ರ ಬೇಕು ಜನತ. ಇದಕ್ಕೆ ನೀವು ಏನ್ ಡಿಸಿಷನ್ ತಗೋತಿರ್ತೀವಿ? ನೀವು 7 ಮಕ್ಕೋತಾನು, 8 ತಿಂತಾನು, ಇದೆಲ್ಲ ಕೇಳಿ ನಮ್ MLA ಸಾಹೇಬ್ರ ಏನಾರ ಕೇಳ್ರಿಪ್ಪಲ್ಲ. ರಾತ್ರಿ 1 ಗಂಟೆ ಮಟ ಇವ್ರದೇನ್ ತೆಗದ? ಬೆಳಿಗ್ಗೆ ಹೇಳ್ಬೇಕು, ಲಗುಟ್ ಹೋಗ್ಬೇಕು, ಜನರ ಸೇವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಇವ್ರಿಗೆ. ರಾತ್ರಿ 1 ಗಂಟೆ ಮಟ ಏನ್ ಮಾಡ್ತಾರ ಇವ್ರು? ಏನ್ ಕೆಲ್ಸ ಇವ್ರದೆ? ಯಾರ ಜೊತೆ ಏನ್ ಮಾಡ್ತಾರ ಇವ್ರು? ಅದಕ್ಕೆ ನಮ್ ಜನ ಉತ್ತರ ಕೇಳ್ತಾರೋ, ಉತ್ತರ ಹೇಳ್ರಿ. ಹೇಳ್ರಿ ಉತ್ತರ, ರಾತ್ರಿ 1 ಗಂಟೆ ಮಟ ಏನ್ ಮಾಡ್ತಾರ ಹೇಳ್ರಿ. ಹೇಳ್ರಿ ಓಕೆ, ಇದು ಉತ್ತರ ಬೇಡ, ಸಿಕ್ತ ಉತ್ತರ. ಪ್ರಶ್ನೆ ಚೇಂಜ್ ಮಾಡು, ಬೇರೆ ಪ್ರಶ್ನೆ ಕೇಳ್ತು. ನೆಕ್ಸ್ಟ್ ಪ್ರಶ್ನೆ, ನಿಮ್ ಊರ್ ಬಾಜುಕ ಒಂದು ಹಳ್ಳಿ ಐತಿ, ಸಣ್ಣ ಹಳ್ಳಿ, ದಿಕ್ ದಿವಾಳಿ ಅಂತ ಒಂದ್ ಸಣ್ಣ ಊರ್ ಐತಿ. ಆ ಊರಾಗ ಒಂದ್ 15 ದಿವಸ ಹಿಂದ ಒಂದ್ ಮುದುಕಿ ಗಡ್ರದಾಗ ಬಿದ್ದ ಸತ್. ಆಕಿ ಸತ್ ಬಳಕ ಬಹಳಷ್ಟು ಹಳ್ಳಿ ಜನ, ಊರಿನ ಗೌಡ್ರ, ಇವ್ರೆಲ್ಲಾರು ಸೇರಿದ್ ಮನೆಗೆ. ನಾವು ಮೀಡಿಯಾದವ್ರ ಅಲ್ಲಿ ಹೋಗಿದ್ದು. ನೀವ್ ಎಲ್ಲಿದ್ದೀರಿ? ಏನ್ ಹೋಗಿರಿ ನೋಡ್ಬ, ಏನ್ ಮಾಡತ್ತೀರಿ? ಅದಕ್ಕೆ ನೀವು ಉತ್ತರ ಹೇಳ್ಬೇಕಿ. ನೋಡ್ಬ ತಮ್ಮ, ಅವಾಗ ನನಗ ಮುಲಾದೆ ಆಗಿತ್ತು, ಅವಾಗ ನಾ ಮನ್ಯಾಗಿದ್ದೆ, ಅದಕ್ಕ ಬರಾಕ. ನಿಮಗ್ ಮುಲಾದೆ ಆಗಿತ್ತಂದ್ರ
ಯಾ ದವಾಖಾನೆ ಮುದುವಾದಿ ಆತು ಎಲ್ಲಿ ಆತು ಯಾ ಡಾಕ್ಟರ್ ನಿಮ್ಗೆ ಆಪರೇಷನ್ ಮಾಡ್ಯಾನ ಅದಕ್ಕೆ ರಿಪೋರ್ಟ್ ನಮಗೆ ತೋರಿಸ್ಬೇಕು ನೀವು ಅದಕ್ಕೆ ನಮ್ಮ ಜನತೆಗೆ ಹೇಳ್ಬೇಕು ನೀವು ಎಲ್ಲಿ ನಿಮ್ಗೆ ಆಪರೇಷನ್ ಆಗಿತ್ತು ಈ ರಿಪೋರ್ಟ್ ಕೂಡ ನಮಗೆ ತೋರಿಸಿ ಎಲ್ಲಿದ್ರು ಯಾವ ದವಾಖಾನೆ ಆಗಿದ್ರು ನೀವು ಹೇಳ್ರಿ ನೋಡಪ್ಪ ನಾವು ದವಾಖಾನೆದು ಹೋಗಂಗಿಲ್ಲ ನಮ್ಮ ಮನೆಯಾಗೆಲ್ಲ ಹಳಿ ಕಾಲ ಮಂದಿ ಇತ್ತು ಗೌಂಟಿ ಔಷಧದ ಕೊಟ್ಟ ಇದು ಮಾಡ್ಯಾರ ನಂಗೆ ಆರಾಮ ಮಾಡ್ಯಾರ ಏನ ಅದಕ್ಕೆ ನಾ ಮನೆಗೆ ಬರಲಿಲ್ಲ ಸುಳ್ಳು ಶುದ್ಧ ಸುಳ್ಳು ಇದು ಈಗಿನ ಕಾಲದಾಗ ಎಂತೆಂಥ ದವಾಖಾನೆಗೆ ಹೋದ್ರೆ ಮುಲುವಾದಿ ಕಡಿಮೆ ಆಗುತ್ತೆ ಇವ್ರ ಮನ್ಯಾಗ ರಿಪೇರಿ ಮಾಡ್ಕೊಂಡ್ರದ ಹೆಂಗ್ ರಿಪೇರಿ ಆತದೆ ಮುಲುವಾದಿ ಯಾರು ನೋಡ್ರು ಅದೆಂತ ಗೌಂಟಿ ಔಷಧ ಹಾಕ್ರಿ ಇವ್ರಿಗೆ ಸುಳ್ಳು ಇದಕ್ಕೆ ನಮ್ಗೆ ಉತ್ತರ ಬೇಕ್ರಿ ನೋಡ್ರಿ ಅಕಸ್ಮಾತ್ ನಿಮಗೆ ಮುಲುವಾದಿನ ಆಗಿತ್ತಂದ್ರ ನೀವು ಯಾವ ದವಾಖಾನ್ಯಾಗ ಹೋಗಿರಿ ಏನಾಗಿತ್ತು ಎಲ್ಲಿ ಮುಲುವಾದಿ ಆಗಿತ್ತು ನಮಗೆಲ್ಲ ಇಡೀ ರಿಪೋರ್ಟ್ ತೋರಿಸ್ಬೇಕು ಮನ್ಯಾಗ ಆಗಿತ್ತು ಮನ್ಯಾಗ ನನ್ನ ಮುಲುವಾದಿ ರಿಪೇರಿ ಆಗಿತ್ತಂದ್ರೆ ಸುಳ್ಳು ನಮಗೆ ತೋರಿಸ್ಬೇಕಂದ್ರೆ ತೋರಿಸ್ಬೇಕು ನಮ್ಮ ಜನತ ಇವತ್ತು ನೋಡ್ಬೇಕು ನಿಮ್ಮ ಮುಲುವಾದಿ ಎಲ್ಲಿ ಆಗಿ ತೋರಿಸ್ರಿ ನಮ್ಮ ಜನತ ತೋರಿಸ್ರಿ ಮುಲುವಾದಿ ತೋರಿಸ್ರಿ ಅಯ್ಯೋ ರೀ ಮಾ ತೋರಿಸ್ರಿ ಮುಲುವಾದಿ ನಾವು ಮುಲುವಾದಿ ನೋಡೋಣ ಎಲ್ಲಿ ಆಗೈತಿ ಏನಾಗಿ ತೋರಿಸ್ಬೇಕು ಅವ್ರಿಗೆ ತೋರಿಸ್ಬೇಕಂದ್ರೆ ನನಗೆ ತೋರಿಸ್ರಿ ಮುಲುವಾದಿ ನೀವು ತೋರ್ಸ್ರಿ ಮುಲುವಾದಿ ತೋರ್ಸ್ರಿ ತೋರ್ಸ್ರಿ ಮುಲುವಾದಿ ಎಲ್ಲಿ ತೋರ್ಸ್ರಿ ಒಂದ್ ಸಲ ತೋರ್ಸ್ರಿ ತೋರ್ಸ್ರಿ ಆತು ನಾನು ನೋಡ್ರಿ ನೋಡ್ರಿ ಸೇವ್ ವಾಟರ್ ಅಂತ ಇವರೇ ಹೇಳ್ತಾರು ನೀರು ಉಳಿಸ್ರಿ ಅಂತಾರು ಪೂರ್ತಿ ಒಂದು ಗ್ಲಾಸ್ ನೀರು ವೇಸ್ಟ್ ಮಾಡ್ಯಾರ ನೋಡ್ರಿ ಪೂರ್ತಿ ಒಂದು ಗ್ಲಾಸ್ ವೇಸ್ಟ್ ಮಾಡ್ಯಾರು ನನ್ನ ಮೇಲೆ ಗೊಜ್ಜಾರು ನನ್ನ ಕೊಲ್ಲಕ್ ಟ್ರೈ ಮಾಡ್ಯಾರ ಒಂದು ಗ್ಲಾಸ್ ನೀರು ಗೊಜ್ಜಿ ಇವ್ರು ನನ್ನ ಕೊಲ್ಲಕ್ ಟ್ರೈ ಮಾಡ್ಯಾರು 300 ರೂಪಾಯಿ ನನ್ನೂ ಡ್ರೆಸ್ ಹಾಳು ಮಾಡ್ಯಾರು ಇದಕ್ಕೆ ಉತ್ತರ ಬೇಕು ಈ ಗ್ಲಾಸ್ನಾಗ ನೀರು ಗೊಜ್ಜಿ ನನಗೆ ನೀವು ಎದಕ್ಕೆ ಕೊಲ್ಲಕ್ ಟ್ರೈ ಮಾಡ್ರಿ ಇದಕ್ಕೆ ಉತ್ತರ ಹೇಳ್ಬೇಕು ನೀವು ನನ್ನ ಎದಕ್ಕೆ ಕೊಲ್ಲಕ್ ಟ್ರೈ ಮಾಡಿ ನೀರು ಗೊಜ್ಜಿ ಇದಕ್ಕೆ ಉತ್ತರ ಹೇಳ್ಬೇಕು ನನ್ನ ಕೊಲ್ಲಕ್ ಟ್ರೈ ಮಾಡ್ಯಾರು ಉತ್ತರ ಹೇಳ್ರಿ ಕರ್ದಿರ್ತಿ ಅದು ಕಿಮ್ಮತ್ ಇರಂಗಿಲ್ಲ ನಮ್ಗೆ ಸಮಾಧಾನಲ್ಲಿ ಕೇಳ್ಬೇಕು ಏನ್ ಹೇಳಿ ಹೇಳಿ ಹೇಳಂದ್ರೆ ನಮಗೂ ಸಹ ಇದ್ರದೈತಿ ಕಿಮ್ಮತ್ತೆ ಗೊತ್ತಿರಂಗಿಲ್ಲ ಕರ್ದಿರ್ತಿ ಸಮಾಧಾನ ಕೇಳ್ಬೇಕು ಉತ್ತರ ಹೇಳ್ರಿ ನೀವು ಏನ್ ಉತ್ತರ ಹೇಳ್ತಾರೋ ಅವರು ಒಂದ್ MLA ಸ್ಥಾನ ಗೊತ್ತಾಗಂಗಿಲ್ಲ ನಿನ್ಗ ಬರೀ ಹೇಳ್ತ ನೀನ ಮಾತಾಡ ನೀರು ಗೊಜ್ಜಿ ಕೊಲ್ಲಕ್ ಟ್ರೈ ಮಾಡಿ ಸ್ಥಾನ ಅಂತ ಅನುಕೂಲ ಅವ್ರಿಗೆ ಸಮಾಧಾನಲ್ಲಿ ಕೇಳುವ ಪ್ರಶ್ನೆಗಳು ಅಂದ್ರೆ ಸಮಾಧಾನಲ್ಲಿ ಉತ್ತರ ಹೇಳ್ತಾರ ಅವ್ರು ಬರೀ ನೀನ ಮಾತಾಡ್ರಿ ಅವ್ರು ಮಾತಾಡಕ್ಕೆ ಕೊಡುವ ಅಲ್ಲ ಹೆಂಗ್ ಉತ್ತರ ಹೇಳ್ಬೇಕು ಅವ್ರ ಇನ್ನೊಂದ್ ಸಲ ಕರ್ರಿ ಮಗನ ನಿನ್ನೆ ಉತ್ತರ ಹೇಳ್ರಿ ಅಲ್ಲಿ ನೀವು ಎಲ್ಲವನ್ನ ಉತ್ತರ ಉತ್ತರ ಇನ್ನೊಂದ್ ಸಲ ನಮ್ ಕರ್ದಿವಿ ಮಗನ ನೋಡ್ರಿ ನಮ್ಮ MLA ಸಾಗರ ಉತ್ತರ ಕೊಂಡಾರ್ತಾಗಿ ಆದ್ರು ಹಂಗ ನನ್ನ ಬಡದ್ರು ನಾವು ಹಿಂಗ ಕಾರ್ಯಕ್ರಮದಲ್ಲಿ ಮತ್ತೆ ರಾತ್ರಿ 2 ಗಂಟೆಗೆ ಮತ್ತೆ ಭೇಟಿ ಆಗೋನು ಸ್ನೇಹಿತರೆ ಈಗ ಅವ್ರು ನನ್ನ ಬಡ್ದಿದ್ ನೀವು ಯಾರು ಮುಂದೆ ಹೇಳಕ್ ಹೋಗ್ಬೇಡ್ರಿ ಹಂಗ ನನ್ನ ನೀರು ಗೊಜ್ಜಿ ಕೊಲ್ಲಕ್ಕು ಟ್ರೈ ಮಾಡ್ರು ಒಳ್ಳೆಯವ್ರ ಕಾಲಿಲ್ಲ ಮತ್ತು ಮುಂದಿನ ಎಪಿಸೋಡ್ದಾಗ ಭೇಟಿ ಆಗೋನು ನಮಸ್ಕಾರ ಆಯೋ